ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತೊಂದು ಇನ್ಫಾರ್ಮೇಷನ್ ಜೊತೆ ಬಂದಿದ್ದೀನಿ ನಾವೆಲ್ಲರೂ ಫ್ಲಿಪ್ಕಾರ್ಟಲ್ಲಿ ಶಾಪಿಂಗ್ ಮಾಡುವಾಗ ನೋಡಿರ್ಬೋದು ಪೇಮೆಂಟ್ ಮಾಡೋ ಟೈಮಲ್ಲಿ ಆ್ಯಕ್ಸಿಸ್ ಫ್ಲಿಪ್ಕಾರ್ಟ್ ಕ್ರೆಡಿಟ್ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ ಸೊ ಇದೊಂದು ಮರ್ಚೆಂಟ್ ಕ್ರೆಡಿಟ್ ಕಾರ್ಡ್ ಅಂತಲೇ ಹೇಳ್ಬೋದು ನೀವು ಫ್ರೀಕ್ವೆಂಟಾಗಿ ಫ್ಲಿಪ್ಕಾರ್ಟಲ್ಲಿ ಶಾಪಿಂಗ್ ಮಾಡ್ತೀರಾ ಅಂದರೆ ನಿಮಗೆ ಈ ಕ್ರೆಡಿಟ್ ಕಾರ್ಡ್ ಹೇಳಿ ಹಂಗಿದೆ ಸೊ ಇದಕ್ಕೆ ಕೆಲವು ರಿಸ್ಟ್ರಿಕ್ಷನ್ಸ್ಗಳಿದೆ ಏನಂದರೆ ನೀವು ಸ್ಯಾಲ್ರಿಡ್ ಆಗಿದ್ದರೆ ನಿಮಗೆ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಸಂಬಳ ಪ್ರತಿ ತಿಂಗಳು ಸಿಗಬೇಕು ಇಲ್ಲ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಮೂವತ್ತು ಸಾವಿರ ತನಕ ನೀವು ಅರ್ನ್ ಮಾಡ್ತೀರಾ ಪ್ರತಿ ತಿಂಗಳು ಅನ್ನೋದನ್ನು ತೋರಿಸಿರಬೇಕು ಹಾಗೆ ನಿಮ್ಮ ಏಜ್ ಗ್ರೂಪ್ ಇಪ್ಪತ್ತೊಂದು ವರ್ಷದಿಂದ ಎಪ್ಪತ್ತು ವರ್ಷದೊಳಗಿನವರಾಗಿದ್ದರೆ ನೀವು ಈ ಕಾರ್ಡನ್ನು ಪಡೀಲಿಕ್ಕೆ ಅರ್ಹರಾಗಿರ್ತೀರ ನೀವು ಡೈರೆಕ್ಟಾಗಿ ವೆಬ್ಸೈಟಿಗೆ ಹೋಗಿ ಈ ಕಾರ್ಡ್ ಬೇಕು ಅಂಥೇಳಿ ಅಪ್ಲೈ ಮಾಡ್ಕೋಬೋದು ಹಾಗೆಯೇ ಕಾರ್ಡಲ್ಲಿ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತಂದರೆ ಏನೇ ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿದ್ರೂ ನಿಮಗೆ ಫೈವ್ ಪರ್ಸೆಂಟಷ್ಟು ಡಿಸ್ಕೌಂಟ್ ಸಿಗುತ್ತೆ ಸ್ವಿಗ್ಗಿ ಊಬರ್ ಪಿ ವಿ ಆರ್ ಕ್ಲಿಯರ್ ಟ್ರಿಪ್ ಸೊ ಇದರಲ್ಲೆಲ್ಲ ಫೋರ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೀವು ಏನಾದರೂ ಪರ್ಚೇಸ್ ಮಾಡುವಾಗ ಈ ಕಾರ್ಡ್ ಥ್ರೂ ಪರ್ಚೇಸ್ ಮಾಡಬೇಕಾಗುತ್ತೆ ಹಾಗೆಯೇ ಈಗ ಹೇಳಿರುವಷ್ಟನ್ನು ಹೊರತುಪಡಿಸಿ ಬೇರೆ ಇದರಲ್ಲೆಲ್ಲ ನಿಮಗೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಏರ್ಪೋರ್ಟ್ ಲಾಂಚ್ ಆ್ಯಕ್ಸಸ್ ಕೂಡ ಫೆಸಿಲಿಟಿ ಇದರಲ್ಲಿ ಅವೈಲೇಬಲ್ ಇದೆ ಫೋರ್ ಕಾಂಪ್ಲಿಮೆಂಟ್ರಿ ಲಾಂಚ್ ಆ್ಯಕ್ಸಸ್ ಕೂಡ ಸಿಗುತ್ತೆ ಸೊ ಓವರ್ ಆಲ್ ಇದು ಒಂದು ಚೆನ್ನಾಗಿರೋ ಕ್ರೆಡಿಟ್ ಕಾರ್ಡು ಫಾರ್ ಬೇಸಿಕ್ ಹದಿನೈದು ಸಾವಿರದಿಂದ ಸ್ಯಾಲ್ರಿನ ಯಾರು ಎಕ್ಸ್ಪೆಕ್ಟ್ ಮಾಡ್ತಿರೋ ಸೊ ಅಂಥವ್ರಿಗೆ ಇದೊಂದು ಹೇಳಿ ಮಾಡಿಸಿರುವಂಥ ಕಾರ್ಡು ಸೆಕೆಂಡ್ ಥಿಂಗ್ ಬಂದು ಕಾರ್ಡ್ಗೆ ಎವ್ರಿ ಇಯರ್ ಆ್ಯನ್ವಲ್ ಫೀ ಅಂತ ಪೇಮೆಂಟ್ ಮಾಡಬೇಕಾಗುತ್ತೆ ಅದು ಬಂದು ಫೈವ್ ಹಂಡ್ರೆಡ್ ಪ್ಲಸ್ ಜಿ ಎಸ್ ಟಿ ಇದೆ ಹ್ಯಾಸ್ ಆಫ್ ನೌ ನೆಕ್ಸ್ಟ್ ಏನು ಅಂದರೆ ಎಲ್ಲ ಕ್ರೆಡಿಟ್ ಕಾರ್ಡ್ಗಳಲ್ಲೂ ಆ್ಯನ್ವಲ್ ಫೀಯನ್ನು ವೇವರ್ ಅಂದರೆ ಕ್ಯಾನ್ ವೇವ್ ಮಾಡುವಂಥದ್ದು ಕ್ಯಾನ್ಸಲ್ ಮಾಡುವಂತಂದರೆ ನೀವು ಕಟ್ಟಬೇಕಾಗಿರಲ್ಲ ಅದು ನೀವು ಮಾಡಿರೋ ಟ್ರಾನ್ಸಾಕ್ಷನ್ಗೆ ಅದು ತಂತಾನಾಗಿಯೇ ಕ್ಯಾನ್ಸಲ್ ಆಗೋಗುತ್ತೆ ಸೊ ಅಂಥ ಕಂಡೀಷನ್ಗಳು ಇದೆ ಸೊ ಫಾರ್ ಈ ಕಾರ್ಡ್ಗೆ ಏನು ಅಂತ ಅಂತಂದರೆ ನೀವು ಮೂರು ಲಕ್ಷದ ಐವತ್ತು ಸಾವಿರದಷ್ಟು ಏನಾದರೂ ಪರ್ಚೇಸ್ ಓವರ್ ಆಲ್ ದ ಇಯರ್ ಒಂದೇ ಪ್ರಾಡಕ್ಟ್ ಅಲ್ಲ ಫುಲ್ ಇಯರ್ಗೆ ಕಂಪ್ಲೀಟ್ ಹೋಲ್ ಇಯರಲ್ಲಿ ನೀವು ಮೂರುವರೆ ಲಕ್ಷದಷ್ಟು ಏನಾದರೂ ಟ್ರಾನ್ಸಾಕ್ಷನ್ ಮಾಡಿದರೆ ನೀವು ಫೈವ್ ಹಂಡ್ರೆಡ್ ರುಪೀಸ್ ಪ್ಲಸ್ ಜಿ ಎಸ್ ಟಿ ಅನ್ನೋದೇನಿದೆ ಅದು ವೇವ್ ಆಫ್ ಆಗೋಗುತ್ತೆ ನೀವು ಕಟ್ಟಬೇಕಂತಿಲ್ಲ ಸೊ ಈ ರೀತಿ ಫೀಚರ್ಸ್ಗಳಿದೆ ಈ ಕಾರ್ಡಲ್ಲಿ ಇನ್ನು ನೆನಪಿಟ್ಕೊಳ್ಳಿ ಯಾವಾಗಲೂ ಕ್ರೆಡಿಟ್ ಕಾರ್ಡ್ ಅನ್ನೋದು ಒಂದು ರಿಸ್ಕೇನೆ ಬಟ್ ಅದನ್ನು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಿದರೆ ನೀವು ಲಾಭವೂ ಪಡ್ಕೋಬೋದು ನೀವು ಟ್ರಾನ್ಸಾಕ್ಷನ್ ತುಂಬ ವ್ಯವಹಾರ ಮಾಡ್ತೀರಾ ತುಂಬ ಶಾಪಿಂಗ್ ಮಾಡ್ತೀರಾ ಸೊ ನಾನು ಮ್ಯಾನೇಜ್ ಮಾಡಬಲ್ಲೆ ಅನ್ನುವ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಪರ್ಚೇಸ್ ಮಾಡಿ ಹಾಗೆಯೇ ಆಲ್ ದ ಬೆಸ್ಟ್ ಮೋರ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು